ದಿವಂಗತ ಮುತ್ತಪ್ಪರೈ ಎರಡನೆಯ ಪತ್ನಿ ಮತ್ತು ಪುತ್ರರ ನಡುವಿನ ಆಸ್ತಿ ವಿವಾದ ಅಂತ್ಯಕ್ಕೆ. ರಾಜಿ ಸಂಧಾನಕ್ಕೆ ಸಹಮತ. ಮಾಜಿ ಡಾನ್ ರೈ ಮಾಡಿಟ್ಟ ಆಸ್ತಿ ವಿವರ ಎಷ್ಟು ಗೊತ್ತೇ? ಭೂಗತ ಲೋಕದ ಮಾಜಿ ಡಾನ್ ಮುತ್ತಪ್ಪರೈ ಅವರ ಆಸ್ತಿಗೆ ಸಂಬಂಧಿಸಿದ ವ್ಯಾಜ್ಯ 4 ವರ್ಷಗಳ ಹಿಂದೆ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಇದೀಗ ಅದು ರಾಜ್ಯದಲ್ಲಿ ಮುಕ್ತಾಯಗೊಂಡು ಸುಖಾಂತ್ಯ ಕಾಣುವತ್ತ ಹೊರಟಿದೆ. ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರಾಗಿದ್ದ ಮುತ್ತಪ್ಪರೈ 1,000,000,000,000 ಆಸ್ತಿಯ ಒಡೆಯರಾಗಿದ್ದರು. ಅವರ ನಿಧನದ ನಂತರ ಅವರ ಎರಡನೆಯ ಪತ್ನಿ ಅನುರಾಧ ಹಾಗೂ ಅವರ ಮೊದಲ ಪತ್ನಿಯ ಇಬ್ಬರು ಪುತ್ರರಾದ ರಾಕಿ ರೈ ಹಾಗೂ ರಿಕ್ಕಿ ರೈ ಮಧ್ಯೆ ಆಸ್ತಿ ಹಂಚಿಕೆ ಕುರಿತಾಗಿ ವಿವಾದ ಉಂಟಾಗಿತ್ತು. ಮುತ್ತಪ್ಪರಯ್ಯರು 2022 ಮೇ 15 ನಿಧನರಾಗಿದ್ದರು. ಮುತ್ತಪ್ಪರಯ್ಯವರು ಸಾಯುವ ಮುನ್ನವೇ ತನ್ನ ಆಸ್ತಿಯ ಬಗ್ಗೆ ವಿಲ್ ಬರೆದು ಇಟ್ಟಿದ್ದರು. ಇದರಲ್ಲಿ ಅವರ ಆಸ್ತಿ ಯಾರಿಗೆ ಸೇರಬೇಕು ಮತ್ತು ಎಷ್ಟು ಸೇರಬೇಕು ಎಂದು ಕೂಡ ತಿಳಿಸಿದರು. ಅನುರಾಧ ಅವರಿಗೆ ಈಗಾಗಲೇ ಆಸ್ತಿಯಲ್ಲಿ ಪಾಲು ನೀಡಲಾಗಿದೆ ಎಂದು ರೈ ವಿಲ್ಲಲ್ಲೇ ತಿಳಿಸಿದ್ದರು. ಎರಡನೆಯ ಪತ್ನಿ ಅನುರಾಧಗೆ ಚಿನ್ನಾಭರಣ, ಕಾರು, 2,00,000 ರೂಪಾಯಿ ಹಣದ ಜೊತೆ HD ಕೋಟೆಯ ಆಸ್ತಿ ಜೊತೆಗೆ ಸಹಕಾರ ನಗರದಲ್ಲಿ 2 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿ ಕೊಡಲಾಗಿದೆ. ಅನುರಾಧ ಜೊತೆಗಿದ್ದ ಸಂದರ್ಭದಲ್ಲಿಯೇ ಅವರಿಗೆ ಸೇರಬೇಕಾದ ಆಸ್ತಿಯನ್ನು ನೀಡಲಾಗಿದೆ ಎಂದು ವಿಲ್ಲಲ್ಲಿ ಉಲ್ಲೇಖಿಸಲಾಗಿತ್ತು ಎನ್ನಲಾಗಿದೆ. ಹಾಗೂ ಇನ್ನು ಯಾವುದೇ ಪಾಲು ಅವರಿಗೆ ನೀಡಬೇಕಾಗಿಲ್ಲ ಎಂದು ಬಿಲ್ನಲ್ಲಿ ನಮೂದಿಸಲಾಗಿತ್ತು ಎಂದು ಈ ಹಿಂದೆ ವರದಿಯಾಗಿತ್ತು. ಇದಾದ ಬಳಿಕ ಅನುರಾಧ ಪತಿಯ ಆಸ್ತಿಯಲ್ಲಿ 1/3 ಪಾಲು ಕೋರಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ದರು. ಬಿಡದಿಯ 2.16 ಎಕರೆ ಜಮೀನಿನಲ್ಲಿರುವ 23,000 ಚದರ ಅಡಿಯ ಮನೆ, ಬೆಂಗಳೂರಿನ ಸದಾಶಿವನಗರದಲ್ಲಿರುವ 2 ಫ್ಲ್ಯಾಟ್, RMV ಎಕ್ಸ್ಟೆನ್ಷನ್ನಲ್ಲಿರುವಂಥ ಸುಮಾರು 2 ಕೋಟಿ ರೂಪಾಯಿಯ ಫ್ಲ್ಯಾಟ್, ದೇವನಹಳ್ಳಿ, ಸಕಲೇಶ್ಪುರ, ಹಾಸನ, ಮೈಸೂರು, ಶಿವಮೊಗ್ಗ, ಮಂಡ್ಯ, HD ಕೋಟೆ ಮತ್ತು ಮಡಿಕೇರಿಯಲ್ಲಿರುವ ಅಂದಾಜು 300 ಎಕರೆ ಜಮೀನಿನ 1/3ರಲ್ಲಿ ತನಗೆ ನೀಡಬೇಕೆಂದು ಅನುರಾಧ ಕೇಸ್ ದಾಖಲಿಸಿದ್ದರು. ಈ ನಡುವೆ ಮುತ್ತಪ್ಪರೈ ಪುತ್ರರಾದ ರಾಕಿ ರೈ ಮತ್ತು ರಿಕ್ಕಿ ರೈ ಕೆಲ ಆಸ್ತಿ ಮಾರಾಟ ಮಾಡಿದ್ದರು. ಆಗ ಆಸ್ತಿ ಮಾರಾಟ ಮಾಡದಂತೆ ಅನುರಾಧ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದರು. ಅದಾದ ಬಳಿಕ ಆಸ್ತಿ ವಿವಾದವು ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿತ್ತು. ಬೆಂಗಳೂರಿನ ಗಂಟಿಗಾನಹಳ್ಳಿಯ ಆಸ್ತಿಯ ಕೇಸ್ನಲ್ಲಿ ಇತ್ತೀಚೆಗೆ ಅನುರಾಧ ಅವರಿಗೆ ಹಿನ್ನಡೆ ಕೂಡ ಆಗಿತ್ತು. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದರು. ಇದಾದ ಕೆಲವು ದಿನಗಳ ಬಳಿಕ 2 ಪಕ್ಷಗಳು ಆಸ್ತಿ ವಿವಾದವನ್ನು ರಾಜ್ಯದಲ್ಲಿ ಮುಗಿಸುವ ನಿರ್ಧಾರಕ್ಕೆ ಬಂದಿದೆ. ಈ ಕುರಿತು ಪರಸ್ಪರ ಮಾತುಕತೆ ಕೂಡ ನಡೆದಿದೆ ಎನ್ನುವಂಥ ಮಾಹಿತಿ ಮಾಧ್ಯಮಗಳಿಗೆ ಲಭ್ಯವಾಗಿದೆ. 2 ತಂಡಗಳ ವಕೀಲರು ನ್ಯಾಯಾಲಯಕ್ಕೆ ಒಮ್ಮತದ ರಾಜ್ಯ ಅರ್ಜಿ ಸಲ್ಲಿಸಿದರೆ ಆಗ ಅದನ್ನು ನ್ಯಾಯಾಲಯ ಮಾನ್ಯ ಮಾಡಲಿದೆ. ಆಗ ವಿವಾದ ತಾರ್ಕಿಕ ಅಂತ್ಯವನ್ನು ಕಾಣಬಹುದು. September 24 ಉಭಯ ತಂಡಗಳು ಅಧಿಕೃತವಾಗಿ ರಾಜ್ಯ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿವೆ ಎಂದು ವರದಿಯಾಗಿದೆ. ಅನುರಾಧ ಅವರಿಗೆ ದೇವನಹಳ್ಳಿಯಲ್ಲಿರುವ 5 ಎಕರೆ ಜಮೀನು, ಮಂಡ್ಯದ ಪಾಂಡವಪುರ ತಾಲೂಕಿನ ತೊನ್ಮೂರುಕೆರೆ ಎಂಬಲ್ಲಿರುವಂಥ 26 ಎಕರೆ ಕೃಷಿ ಭೂಮಿ, ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿ ಇರುವ ಬಂಗಲೆ ಸೇರಿದಂತೆ ಒಟ್ಟು 50 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 7 ಕೋಟಿ ನಗದು ಅನುರಾಧ ಅವರ ಪಾಲಿಗೆ ಬರಲಿದೆ ಎನ್ನಲಾಗಿದೆ. ಉಳಿದ ಆಸ್ತಿಗಳು ಅವರ ಪುತ್ರರಿಬ್ಬರ ಪಾಲಾಗಲಿದೆ ಎಂದು ಕುಟುಂಬದ ಮೂಲಗಳಿಂದ ತಿಳಿದುಬಂದಿದೆ.